ಇಂದು ಚಿಕ್ಕಮಗಳೂರಿನ ಶೃಂಗೇರಿಗೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಆಗಮಿಸಲಿದ್ದಾರೆ. 5 ದಿನದಿಂದ ಶೃಂಗೇರಿಯಲ್ಲೇ ದೇವೇಗೌಡರು ವಾಸ್ತವ್ಯವನ್ನ ಹೂಡಿದ್ದಾರೆ. ದೇವೇಗೌಡರು ಮತ್ತೆ ದಂಪತಿ ಕೂಡ ವಾಸ್ತವ್ಯವನ್ನು ಹೂಡಿದ್ದಾರೆ. 5 ದಿನದಿಂದ ಅಲ್ಲೇ ಇದ್ದಾರೆ. ನಾಳೆ ನಡೆಯಲಿರುವ ಚಂಡಿಕಾ ಯಾಗದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ಕುಟುಂಬ ಕೂಡ ಭಾಗಿಯಾಗ್ತಾ ಇದೆ. ಎಚ್ ಡಿ ದೇವೇಗೌಡರ ಕುಟುಂಬ 5 ದಿನದಿಂದ ಅಲ್ಲೇ ಇದೆ. ಇವತ್ತು ಕುಮಾರಸ್ವಾಮಿ ಅವರು ತೆರಳುತ್ತಾ ಇದ್ದಾರೆ. ಇಂದು ಸಂಜೆ ಗುಡ್ಡೆ ತೋಟದಲ್ಲಿ ತಂಗಲಿದ್ದಾರೆ ಕುಮಾರಸ್ವಾಮಿ ಅವರು. ಇವತ್ತು ಚಿಕ್ಕಮಗಳೂರಿನ ಶೃಂಗೇರಿಗೆ ಆಗಮಿಸ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ನಾಳೆ ಚಂಡಿಕಾ ಯಾಗ ಇದೆ. ಆ ಚಂಡಿಕಾ ಯಾಗದಲ್ಲಿ ದೇವೇಗೌಡರ ಕುಟುಂಬ ಪಾಲ್ಗೊಳ್ತಾ ಇದೆ. ಐದು ದಿನದಿಂದ ಶೃಂಗೇರಿಯಲ್ಲೇ ಎಚ್ ಡಿ ಡಿ ದಂಪತಿ ವಾಸ್ತವ್ಯವನ್ನು ಹೂಡಿದ್ದಾರೆ. ಇವತ್ತು ಕುಮಾರಸ್ವಾಮಿ ಅವರು ಕೂಡ ಶೃಂಗೇರಿಗೆ ಭೇಟಿಯನ್ನು ಕೊಡ್ತಾರೆ. ವಿಶೇಷ ಪೂಜೆ ಕೂಡ ಅಲ್ಲಿ ನೆರವೇರ್ತಾ ಇದೆ. ನಾಳೆ ಚಂಡಿಕಾ ಯಾಗ ಇದೆ. ಆ ಯಾಗದಲ್ಲಿ ಕುಟುಂಬದ ಎಲ್ಲ ಸದಸ್ಯರು ಕೂಡ ಪಾಲ್ಗೊಳ್ಳುತ್ತಾ ಇದ್ದಾರೆ.